मैसूरु जिले की यह बारी अति हेच्चु डेंग्यू प्रकरणगळु कानिसिकोंडिवे एंदु डिएचओयिंद माहिति बंदिरुवंतद्दु मैसूरु जिले की हेच्चु डेंग्यू प्रकरणगळु दाखलागिवे बेंगळूरु नंतर मैसूरु जिले की हेच्चु केस दाखलागिरुवंतद्दु जिले की हेच्चु केस दाखलागिदे मैसूरु जिला आरोग्य अधिकारी डॉक्टर पीसी कुमारस्वामी ಹೇಳಿಕೆಯನ್ನು ನೀಡಿದ್ದಾರೆ ಜನವರಿಯಿಂದ ಎಲ್ಲಿಯವರೆಗೆ 364 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ ಮೈಸೂರು ನಗರ ಹುಣಸೂರಿನಲ್ಲಿ ಹೆಚ್ಚಿನ ಪ್ರಕರಣ ದಾಖಲಾಗಿವೆ ಜ್ವರ ಮೈಕೈನೋವು ತಲೆನೋವು ಡೆಂಗ್ಯೂನ ಲಕ್ಷಣಗಳಾಗಿರುವಂತದ್ದು ಇನ್ನ ಡೆಂಗ್ಯೂ ಲಕ್ಷಣಗಳು ಕಂಡುಬಂದ್ರೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಡೆಂಗ್ಯೂ ದೃಢಪಟ್ಟರೆ ಕೂಡಲೇ ಅಗತ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಎಂದು सार्वजनिक डीएचओ डॉक्टर पीसी कुमारस्वामी सलहे मैसूरु जिले की बारी अति हेच्चु डेंग्यू प्रकरण दाखलागिवे बेंगलूरु जिले होरतुपडिसिदरे अंद्रे अदादा नंतर मैसूरु जिले की हेच्चु केस दाखलागिवे मैसूरु जिला आरोग्य अधिकारी डॉक्टर पीसी कुमारस्वामी हेळिकेयन्न नीडिदारे ಜನವರಿಯಿಂದ ಎಲ್ಲಿಯವರೆಗೆ 364 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿರುವಂತದ್ದು ಇನ್ನ ಮೈಸೂರು ನಗರ ಹುಣಸೂರಿನಲ್ಲಿ ಹೆಚ್ಚಿನ ಪ್ರಕರಣ ದಾಖಲಾಗಿವೆ ಜ್ವರ ಮೈಕೈನೋವು ತಲೆನೋವು ಡೆಂಗ್ಯೂನ ಲಕ್ಷಣಗಳಾಗಿವೆ ಏನಾದರೂ ಈ ಲಕ್ಷಣಗಳು ಕಂಡುಬಂದ್ರೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದಾಗ ಡೆಂಗ್ಯೂ ದೃಢಪಟ್ಟರೆ ಕೂಡಲೇ ಅಗತ್ಯ ಚಿಕಿತ್ಸೆಗಳನ್ನು ಪಡೆದುಕೊಳ್ಳಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಎಂದು ಸಾರ್ವಜನಿಕರಿಗೆ ಡಿಎಚ್ಓ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸಲಹೆಯನ್ನು ನೀಡಿದ್ದಾರೆ ಮಲೇರಿಯಾ ಡೆಂಗಿ ಇತರ ಕೀಟಜನ್ಯ ರೋಗಗಳನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಈ ನಿಟ್ಟಿನಲ್ಲಿ ನಾವು ಕಮ್ಯುನಿಟಿ ಲೆವೆಲ್ ಅಲ್ಲಿ ಸಮುದಾಯದ ಹಂತದಲ್ಲಿ ಹೆಚ್ಚಿಗೆ ರೀತಿಯಾದ ರಕ್ತ ಲೇಪನಗಳ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಲಿ ಡಿಟೆಕ್ಷನ್ ಅಂಡ್ ಎಸ್ಟಾಬ್ಲಿಷ್ ದ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಈ ಇಷ್ಟು ವಿಭಾಗಗಳಲ್ಲಿ ನಾವು ಯಾವುದೇ ಒಂದು ರೋಗವನ್ನು ನಾವು ಮೊದಲನೇದಾಗಿ ಬರೋದಕ್ಕಿಂತ ಮುಂಚಿತವಾಗಿ ತಡೆಗಟ್ಟಬಹುದು ನಂತರ ಟ್ರೀಟ್ಮೆಂಟ್ ಸಹ ಮಾಡಬಹುದು ಆ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರ ಹಂತದಲ್ಲಿ ಮತ್ತು ಪಿಎಚ್ಸಿಓಸ್ ಹಂತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂತದಲ್ಲಿ ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆಗಳ ಹಂತದಲ್ಲಿ ಸಿಎಚ್ಸಿಗಳ ಹಂತದಲ್ಲಿ ಜ್ವರ ಮತ್ತು ಜ್ವರಕ್ಕೆ ಸಂಬಂಧಪಟ್ಟಂತೆ ಇತರ ರೋಗ ಲಕ್ಷಣಗಳು ಇರತಕ್ಕಂತ ಯಾವುದೇ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ರಕ್ತಲೇಪನಗಳನ್ನು ನಾವು ತೆಗಿತಾ ಇದ್ದೀವಿ ಜ್ವರ ಇರ್ತದೆ ತಲೆನೋವು ಮೈಕೈನೋವು ಯಾವ ರೀತಿ ಇತರ ವೈರಲ್ ಫೀವರ್ಗಳಿಗೆ ಏನು ರೋಗ ಲಕ್ಷಣ ಇರ್ತದೆ ಅದೇ ರೋಗ ಲಕ್ಷಣ ಇರ್ತದೆ ಹಾಗಾಗಿ ಡೆಂಗಿ ಕೇಸಸ್ಸು 364 ರಿಪೋರ್ಟ್ ಆಗಿದ್ರೂ ಸಹ ಎಲ್ಲ ಸಹಜ ಸ್ಥಿತಿಯಲ್ಲಿದ್ದಾರೆ ಪ್ರಾರಂಭಿಕ ಹಂತದಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಯಾವುದೇ ರೀತಿಯಾದ ಒಂದು ಹೈತಕರ ಘಟನೆ ಡೆಂಗಿ ಜ್ವರದಿಂದ ಆಗಿಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆರೋಗ್ಯ ಇಲಾಖೆ ಹಾಗೂ ಪಬ್ಲಿಕ್ ಹೆಲ್ತ್ ಅಡಿಯಲ್ಲಿ ಇವನ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಡಿಯಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ